ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನ ಅಂತಿಮವಾಗಿ ಚರ್ಚೆ ಆಗಿದ್ದೇನು. ಹೆಚ್ಚಿದ ಬಿಜೆಪಿ ಒಳಗಿನ ಭಿನ್ನಮತ, ನಾಯಕರ ಮುನಿಸು, ಇವು ರಾಜ್ಯದ ಈ ವಾರದ ಸುದ್ದಿಗಳಾದರೆ, ರಾಷ್ಟ್ರಮಟ್ಟದಲ್ಲಿ ನೂತನ ಸಂಸತ್ ಭವನದ ಒಳಗೆ ದುಷ್ಕರ್ಮಿಗಳು ಕೃಕೃತ್ಯ ನಡೆಸಿದ್ದಾರೆ. ಸಂಸತ್ ಒಳಗಿನ ಮೊದಲ ದಾಳಿ ಇದಾಗಿದ್ದು ಇಡೀ ದೇಶವೇ ತಲೆ ತಗ್ಗಿಸುವಂತಾಗಿದೆ. ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಈ ಪ್ರಮುಖ ಸುದ್ದಿಗಳನ್ನು ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಕಳೆದ ವಾರಾಂತ್ಯಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಫಲಪ್ರದ ಚರ್ಚೆಯಾಗಿದೆ. ಈ ವಾರವಾದರೂ ಉತ್ತರ ಕರ್ನಾಟಕ ಮತ್ತು ಬರದ ಕುರಿತ ಜನರ ಸಮಸ್ಯೆ ಪರಿಹಾರದ ನಿರೀಕ್ಷೆ ಇತ್ತು. ಆದರೆ ಅಧಿವೇಶನದ ಕೊನೆ ದಿನವಾದ ನಿನ್ನೆ ರೈತರ ಸಾಲ ಮರುಪಾವತಿಯಲ್ಲಿ ಬಡ್ಡಿ ಮನ್ನಾ ಘೋಷಣೆ ಸರ್ಕಾರದಿಂದ ಆಯ್ತೇ ಹೊರತು ಮತ್ತಾವುದೇ ಪ್ರಮುಖ ಘಟನಾವಳಿಗಳು ನಡೆದಿಲ್ಲ. ಬರದ ಬಗ್ಗೆ ವಿಪಕ್ಷಗಳು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ರೈತರ ನೆರವಿಗೆ ಬರಬಹುದು ಅನ್ನೋ ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆ ಕೂಡ ಹುಸಿಯಾಯಿತು. ಸಚಿವ ಜಮೀರ್ ವಿಚಾರದ ಬಗ್ಗೆ ಪ್ರತಿಪಕ್ಷ ಬಿಜೆಪಿ ಸದನದ ಬಾವಿಗಿಳಿದು ಹೋರಾಟ ನಡೆಸಿತು. ಜಮೀರ್ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡ್ರೆ ಸಿದ್ದರಾಮಯ್ಯ ಅವರು ಅದಕ್ಕೂ ಉತ್ತರ ಕೊಟ್ಟರು. ಹೆಣ್ಣು ಭ್ರೂಣ ಹತ್ಯೆ, ಬೆಳಗಾವಿ ಮಹಿಳೆ ವಿವಸ್ತ್ರ ಪ್ರಕರಣ ಸದನದಲ್ಲಿ ಪ್ರತಿಧ್ವನಿಸಿತು. ಈ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಐವರ ಸತ್ಯಶೋಧನಾ ಸಮಿತಿ ರಚನೆ ಮಾಡಿದ್ದಾರೆ. ಸಂತೋಷ, ಪಕ್ಷವೊಂದು ಇಷ್ಟು ಸೂಕ್ಷ್ಮತೆಯನ್ನ ಹೊಂದಿರಲೇಬೇಕು. ಆದರೆ ಇಲ್ಲಿ ರಾಜ್ಯ ಸರ್ಕಾರ ತಕ್ಷಣಕ್ಕೆ ಕಾನೂನು ಕ್ರಮವನ್ನು ತೆಗೆದುಕೊಂಡಿದೆ. ಖುದ್ದು ಗೃಹ ಸಚಿವರೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಗ್ರಾಮಸ್ಥರನ್ನ ಭೇಟಿಯಾಗಿದ್ದಾರೆ, ಕುಟುಂಬಸ್ಥರನ್ನು ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಘಟನೆ ಬೆಳಕಿಗೆ ಬಂದ ದಿನಾನೇ ಮಾತನಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ ಮಣಿಪುರದಲ್ಲಿ ಮಹಿಳೆಯೊಬ್ಬರ ಸಾಮೂಹಿಕ ಅತ್ಯಾಚಾರ ಮತ್ತು ಮೆರವಣಿಗೆ ನಡೆಸಿದ ಸಂದರ್ಭದಲ್ಲಿ ಇದೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ JP ನಡ್ಡಾ ಅವರು ಎಲ್ಲಿ ಹೋಗಿದ್ರು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಷಯ ಪ್ರಸ್ತಾಪ ಆಗಿ ಚರ್ಚೆ ಆಗ್ತಾ ಇದ್ರು ಕೂಡ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಲೇ ಇಲ್ವಲ್ಲ? ಎಂಥ ಇಬ್ಬಗೆಯ ನೀತಿ ಇದು! ಇದು ಮಹಿಳಾ ಪರ ಸೂಕ್ಷ್ಮತೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ, ಅತಿ ಕೆಟ್ಟ ರಾಜಕೀಯ ಅಂತ ಅನ್ಸುತ್ತೆ. ಇವತ್ತು ಹೋರಾಟವನ್ನು ನಡೆಸಲಾಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ನಾವು ಈ ವಿಚಾರವನ್ನ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಬರದ ಬಗ್ಗೆ ದೊಡ್ಡ ಚರ್ಚೆ ಆಗದೇ ಇದ್ದಿದ್ದು ಸದಸ್ಯರ ಗೈರು, ಇಡೀ ಅಧಿವೇಶನದುದ್ದಕ್ಕೂ JDSನ ಮೌನ, ಎಲ್ಲವೂ ಜನರ ನಿರೀಕ್ಷೆಯನ್ನು ಹುಸಿ ಮಾಡಿದೆ. ಸದನ ಕೇವಲ ಕಾಟಾಚಾರಕ್ಕೆ ಮಾತ್ರ ನಡೆಯುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಇನ್ನೂ ಬಂದಿಲ್ಲ. ರಾಜ್ಯ ಸರ್ಕಾರ ತೆಗೆದುಕೊಳ್ತಿರುವಂತಹ ಕ್ರಮ ಸಾಕಾಗ್ತಾ ಇಲ್ಲ, ರೈತರು ತೀರಾ ಸಂಕಷ್ಟದಲ್ಲಿದ್ದಾರೆ. ಇದರ ಬಗ್ಗೆ ಪ್ರತಿಪಕ್ಷಗಳು ಚರ್ಚೆ ಮಾಡಬೇಕಿತ್ತು, ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕಿತ್ತು, ಅವರಿಂದ ಉತ್ತರ ಪಡಿಬೇಕಿತ್ತು. ಆದರೆ ಜನರ ಕಷ್ಟ ಸದಸ್ಯರಿಗೆ ಮುಖ್ಯ ಆಗಲೇ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಸರ್ಕಾರದ ವರ್ಗಾವಣೆ ದಂಧೆ ಬಗ್ಗೆ ಸರ್ಕಾರವನ್ನ ಸದನದಲ್ಲಿ ತರಾಟೆಗೆ ತೆಗೆದುಕೊಳ್ತೀವಿ ಅಂತಿದ್ದ JDSನ ಕುಮಾರಸ್ವಾಮಿಯವರು ಕೂಡ ಇಡೀ ಸದನದ ಉದ್ದಕ್ಕೂ ಹೆಚ್ಚು ಮೌನವಾಗೇ ಇದ್ರು. 4-5 ದಿನಗಳ ಬಳಿಕ ಅವರು ಸದನದಲ್ಲಿ ಕಾಣಲೇ ಇಲ್ಲ. ಸಾವರ್ಕರ್ ವಿಚಾರದಲ್ಲಿ ಸ್ಪೀಕರ್ ಅವರು ಸರಿಯಾದ ನಿಲುವನ್ನೇ ತೆಗೆದುಕೊಂಡಿಲ್ಲ. ಅವರ ನಿಲುವನ್ನ ಖಂಡಿಸಿ ಪೋಸ್ಟ್ ಹಾಕಿದ್ದಕ್ಕೆ ವ್ಯಕ್ತಿಯೊಬ್ಬನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಇದು ನಿಮಗೆ ಸರ್ವಾಧಿಕಾರಿ ಧೋರಣೆ ಅಂತ ಅನ್ಸೋದಿಲ್ವಾ? ಈ ಬಾರಿಯ ಸದನ ವಿಫಲ ಆಗೋಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂತಂದ್ರೆ ಅದು ವಿಪಕ್ಷ ಬಿಜೆಪಿ. ಸರಿಯಾದ ಸಿದ್ಧತೆ ಇಲ್ಲದೆ ಇದ್ದಿದ್ದು, ನಾಯಕತ್ವದ ಗೊಂದಲ, ಯತ್ನಾಳ್ ಸೇರಿದಂತೆ ಇತರ ನಾಯಕರ ಮುನಿಸು, ಬಹಿರಂಗವಾದ ಟೀಕೆ, ಇವೆಲ್ಲ ಬಿಜೆಪಿ ಆಂತರಿಕ ಮುನಿಸು ಸದನದ ಕಲಾಪದ ಮೇಲೆ ಪರಿಣಾಮವನ್ನ ಬೀರ್ತು. ಕಳೆದ ವಾರದಂತೆ ಈ ವಾರವೂ ಸದನದ ಒಳಗೆ ಬಿಜೆಪಿ ಗುಂಪುಗಾರಿಕೆ ಕಾಣಿಸ್ತು. ಯತ್ನಾಳ್ ಮತ್ತೆ ತಮ್ಮದೇ ನಾಯಕರು ಯಡಿಯೂರಪ್ಪನವರು ವಿಜೇಂದ್ರ ವಿರುದ್ಧ ಕಿಡಿಕಾರಿದ್ರೆ, ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಅಶೋಕ್ ನಾಮಫಲಕ ತೆರವಾಗೋವರೆಗೂ ಕಚೇರಿಗೆ ಕಾಲಿಡೋಲ್ಲ ಅಂತ ಶಪಥ ಮಾಡಿದ್ರು. ಯತ್ನಾಳ್ ಅವರ ಟೀಕೆಯನ್ನ ಕೇಳೋಕಾಗದೆ ವಿಜೇಂದ್ರ ಸದನದಿಂದಲೇ ಕೊನೆಗೆ ಹೊರನಡೆದ್ರು. ಒಟ್ಟಾರೆ ಬಿಜೆಪಿಯಲ್ಲಿ ಮನೆಯೊಂದು 10 ಬಾಗಿಲು ಅನ್ನೋ ಹಾಗಾಗಿದೆ. ಇದೇ ಕಾರಣಕ್ಕೆ ಆಡಳಿತ ಪಕ್ಷವನ್ನ ಹಲವಾರು ವಿಚಾರದಲ್ಲಿ ಪಟ್ಟು ಹಿಡಿದು ಕೇಳೋಕೆ ಸಾಧ್ಯ ಆಗಿಲ್ಲ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಜಯ ಮೃತ್ಯುಂಜಯ ಸ್ವಾಮಿಗೆ ಯತ್ನಾಳ್ ಅವರು ಮೌಖಿಕ ದೂರನ್ನು ಹೇಳ್ಕೊಂಡಿದ್ದಾರೆ. ಇದರಲ್ಲಿ ಬೊಮ್ಮಾಯಿಯವರನ್ನ ಸೋಲ್ಸೋಕೆ ವಿಜೇಂದ್ರ ಹಣ ಕಳಿಸಿದ್ರು, ಸೋಮಣ್ಣ ಅವರನ್ನ ಬಲಿ ಕೊಟ್ರು ಅಂತಾನು ಯತ್ನಾಳ್ ದೂರಿದ್ದಾರೆ. ಅವರ ಆಂತರಿಕ ಸಮಸ್ಯೆಯ ಕಾರಣಕ್ಕೆ ಈ ಬಾರಿ ಅಧಿವೇಶನದಲ್ಲಿ ಜನರ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಇವೆಲ್ಲ ಅಂತಿಮವಾಗಿ ರಾಜ್ಯ ಸರ್ಕಾರವನ್ನ ಉತ್ತರಿಸುವಂತೆ ಮಾಡುವಲ್ಲಿ ವಿಫಲ ಆಗಿದ್ದಲ್ಲದೆ ಅವರಿಗೆ ಮತ್ತಷ್ಟು ಬಲ ಹೆಚ್ಚಿಸುವಂತೆ ಮಾಡಿದೆ. ಈ ನಡುವೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಂತರ ನಡೆದ ಭೋಜನಕೂಟದಲ್ಲಿ ಬಿಜೆಪಿಯ ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಪರಿಷತ್ ಸದಸ್ಯ HV ವಿಶ್ವನಾಥ್ ಭಾಗಿಯಾಗಿದ್ದು ಬಿಜೆಪಿಯ ಭಿನ್ನಮತ ಮತ್ತಷ್ಟು ಕಾಣುವಂತೆ ಮಾಡಿದೆ. ಇವರ ಭಾಗವಹಿಸುವಿಕೆಯನ್ನ ಗಂಭೀರವಾಗಿ ಪರಿಗಣಿಸ್ತೇವೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ರು ಕೂಡ, ಈಗಿನ ಸ್ಥಿತಿಯಲ್ಲಿ ಗಟ್ಟಿ ನಿರ್ಧಾರವನ್ನು ಮಾಡುವ ಸ್ಥಿತಿಯಲ್ಲಂತೂ ರಾಜ್ಯ ಬಿಜೆಪಿ ಇಲ್ಲ. ಇನ್ನು ರಾಷ್ಟ್ರಮಟ್ಟದಲ್ಲಿ ದೇಶವೇ ಬೆಚ್ಚಿ ಬೀಳಿಸುವ ಘಟನೆಯೊಂದು ಘಟಿಸಿದೆ.
2001 ಸಂಸತ್ ದಾಳಿಯ 22ನೇ ವರ್ಷಾಚರಣೆ ದಿನವೇ ನೂತನ ಸಂಸತ್ ಭವನದ ಒಳಗೆ ದಾಳಿ ನಡೆದಿದೆ. December 13 ಬೆಳಿಗ್ಗೆ ಸಂಸತ್ ನಡೆಯೋ ಹೊತ್ತಿಗೆನೆ ವೀಕ್ಷಕರ ಗ್ಯಾಲರಿಯಲ್ಲಿ ಕೂತಿದ್ದ ಇಬ್ಬರು ಯುವಕರು ಏಕಾಏಕಿ ಜಿಗಿದು ಸಂಸದರ ಟೇಬಲ್ ಮೇಲೆ ಹಾರಿ ಶೂನಲ್ಲಿ ಬಚ್ಚಿಟ್ಟಿದ್ದ ಹಳದಿ ಬಣ್ಣದ ಹೊಗೆಯನ್ನು ಸಿಂಪಡಣೆ ಮಾಡಿದ್ರು. ಸಂಸತ್ ಒಳಗಿದ್ದ 100ಕ್ಕಿಂತ ಹೆಚ್ಚಿನ ಸದಸ್ಯರು ಭಯಭೀತರಾದರು. ಹೆಚ್ಚಿನ ಅನಾಹುತ ಆಗುವ ಮೊದಲು ದಾಳಿಕೋರರನ್ನ ಸದಸ್ಯರು ತಡೆದ್ರು, ಅವರಿಗೆ ಹೊಡೆದ್ರು. ಅದಕ್ಕೂ ಮೊದಲೇ ಸಂಸತ್ ಭವನದ ಹೊರಗೆ ಇಬ್ಬರು ಇದೇ ರೀತಿಯ ಬಣ್ಣದ ಹೊಗೆ ಹಾಕಿ ಘೋಷಣೆ ಕೂಗಿದ್ರು. ಕೊನೆಗೆ ಸಂಸತ್ ಭವನದ ಒಳಗಿಬ್ಬರು ಹೊರಗಿಬ್ಬರನ್ನ ಪೊಲೀಸರು ಬಂಧಿಸಿದ್ರು. ಒಟ್ಟು ಈಗ 6 ಮಂದಿಯನ್ನ ಬಂಧಿಸಲಾಗಿದೆ. 2001 ಪಾರ್ಲಿಮೆಂಟ್ ಅಟ್ಯಾಕ್ ಮರೆಯೋದಕ್ಕೆ ಹೇಗೆ ಸಾಧ್ಯ? ಭದ್ರತಾ ಸಿಬ್ಬಂದಿ ತಮ್ಮ ಪ್ರಾಣ ಕೊಟ್ಟು ಉಗ್ರರು ಸಂಸತ್ ಭವನವನ್ನ ಒಳ ಪ್ರವೇಶ ಮಾಡದಂತೆ ತಡೆದ್ರು. ಪಾಕಿಸ್ತಾನದ ಭಯೋತ್ಪಾದನಾ ಸಂಘಟನೆಯ ಈ ಕೃತ್ಯಕ್ಕೆ 9 ಮಂದಿ ಹುತಾತ್ಮರಾಗಿದ್ರು. ಆದರೂ ಪಾರ್ಲಿಮೆಂಟ್ ಭವನವನ್ನ ಪ್ರವೇಶ ಮಾಡದಂತೆ ತಡೆದ ಸಿಬ್ಬಂದಿ 5 ಮಂದಿ ಉಗ್ರರನ್ನ ಹೊಡೆದುರುಳಿಸಿದ್ರು. 22 ವರ್ಷದ ನಂತರವೂ ಪಾರ್ಲಿಮೆಂಟ್ ಭವನಕ್ಕೆ ನುಗ್ಗಿ ಸಾಮಾನ್ಯರು ಏನಾದರೂ ಎಸಗೋಕೆ ಅವಕಾಶವಿದೆ, ಭದ್ರತೆಯಲ್ಲಿ ಲೋಪವಿದೆ ಅನ್ನೋದನ್ನ ಮೊನ್ನೆಯ ದಾಳಿ ತೋರಿಸಿದೆ. ನುಸುಳುಕೋರರು ನಮ್ಮದೇ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಸೇರಿದವರು. ಸಂಸತ್ ಒಳಗೆ ನುಗ್ಗಿದ್ದು ನಮ್ಮದೇ ರಾಜ್ಯದ ಮೈಸೂರಿನ ಮನೋರಂಜನ್ ಮತ್ತು ಲಕ್ನೋ ಮೂಲದ ಸಾಗರ್ ಶರ್ಮಾ. ಹೊರಗೆ ಘೋಷಣೆ ಕೂಗಿ ಪ್ರತಿಭಟಿಸಿದ್ದು ಮಹಾರಾಷ್ಟ್ರದ ಅಮೋಲ್ ಶಿಂಧೆ, ಹರಿಯಾಣದ ನೀಲಂ ವರ್ಮಾ. ಆಶ್ರಯ ನೀಡಿದ್ದು ಗುರುಗ್ರಾಮ್ನ ವಿಕ್ಕಿ ಶರ್ಮಾ. ಇದೆಲ್ಲದರ ಹಿಂದಿನ ಮಾಸ್ಟರ್ ಮೈಂಡ್ ಬಿಹಾರದ ಲಲಿತ್ ಝಾ. ಎಲ್ಲರನ್ನ ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮುಂದುವರೆಸಿದ್ದಾರೆ. ಸಂಸತ್ ಒಳಗೆ ನುಗ್ಗಿದ ಇಬ್ಬರಿಗೆ ಪಾಸ್ ವಿತರಣೆ ಆಗಿದ್ದು ಬಿಜೆಪಿ ಸಂಸದ ನಮ್ಮದೇ ರಾಜ್ಯದ ಪ್ರತಾಪ್ ಸಿಂಹ ಕಚೇರಿಯಿಂದ. ಘಟನೆ ಆದ ಬಳಿಕ ಲೋಕಸಭೆ ಸ್ಪೀಕರ್ ಅವರಿಗೆ ವಿವರಣೆಯನ್ನು ಕೊಟ್ಟಿರುವ ಪ್ರತಾಪ್ ಸಿಂಹ, ನನ್ನ ಮತಕ್ಷೇತ್ರದವರಾಗಿದ್ದ ಕಾರಣ ಸಂಸತ್ ಭವನ ನೋಡೋಕೆ ಪಾಸ್ ಕೊಟ್ಟಿದ್ದು ಅವರ ದುರುದ್ದೇಶದ ಬಗ್ಗೆ ಅರಿವಿರಲಿಲ್ಲ ಅಂತ ಹೇಳಿದ್ದಾರಂತೆ. ಬಂಧಿತರ ವಿರುದ್ಧ UAPA ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಅಂದ್ರೆ ಇದೊಂದು ಟೆರರ್ ಆಕ್ಟಿವಿಟಿ ಅಂತ ಪರಿಗಣಿಸಲ್ಪಟ್ಟಿದೆ. ಹಾಗಿದ್ದಾಗ ಮೊದಲು ವಿಚಾರಣೆಯನ್ನ ಆರಂಭ ಮಾಡಬೇಕಾಗಿದ್ದೇ ಪಾಸ್ ನೀಡಿದ ಪ್ರತಾಪ್ ಸಿಂಹ ಅವರಿಂದ ಅಲ್ವೇ? ಮನೋರಂಜನ್ ಅವರ ಮತಕ್ಷೇತ್ರದವರು ಅಂತ ಅಂದುಕೊಂಡ್ರು ಕೂಡ ಸಾಗರ್ ಶರ್ಮಾ ಲಕ್ನೋದವನು, ಅವನಿಗೆ ಯಾಕೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದ್ದು? ಇದರ ತನಿಖೆ ಆಗ್ಬೇಡ್ವಾ? ಸಣ್ಣ ಘಟನೆ ಆದರೂ ಮೈಕ್ ಮುಂದೆ ಸಮಾಜ ಒಡೆಯೋ ರಾಷ್ಟ್ರೀಯ ಭದ್ರತೆ ಬಗ್ಗೆ ಮಾತಾಡೋ ಪ್ರತಾಪ್ ಸಿಂಹ ಪ್ರತಾಪ ಘಟನೆ ನಂತರ ಕಾಣಿಸ್ತಾನೆ ಇಲ್ಲ, ಎಲ್ಲೂ ಕಾಣಿಸದೆ ಒಳಗೆ ಇದ್ದಂತಿದೆ. ಸದಾ ಬೆಂಕಿ ಹಚ್ಚೋ ಮಾತಾಡೋ ಪ್ರತಾಪ್ ಈಗೇನು ಹೇಳ್ತಾರೆ? ಕೇವಲ ಪಾಸ್ವರ್ಡ್ ಹಂಚಿಕೊಂಡಿದ್ದಕ್ಕೆ ರಾಷ್ಟ್ರೀಯ ಭದ್ರತೆ ಅಂತ ಲೋಕಸಭೆಯಿಂದ ಮಹುವಾ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಈಗ ಪ್ರತಾಪ್ ಸಿಂಹ ಮಾಡಿರೋದೇನು? ಸಂಸತ್ತಿನ ನಿಯಮವೇ ಸಂದರ್ಶಕರ ಪಾಸ್ ಪಡೆಯೋರ ಪೂರ್ಣ ಜವಾಬ್ದಾರಿ ಆಯಾ ಸಂಸದರದ್ದು ಅಂತ ಹೇಳುತ್ತೆ. ಈ ದಾಳಿಗೆ ಮೂಲವೇ ಆತನಿರುವಾಗ, ಉಗ್ರ ಚಟುವಟಿಕೆ ಅಂತ ತೀರ್ಮಾನ ಮಾಡಿರುವಾಗ ಆತನನ್ನ ಉಚ್ಚಾಟನೆ ಮಾಡಬೇಕಲ್ವಾ? ಕನಿಷ್ಠ ಜಂಟಿ ಸದನ ಸಮಿತಿ ತನಿಖೆಯಾದರೂ ನಡೆಸಬೇಕಲ್ಲ? ನೀವು ಮಾಡಿದ್ರೆ ಇದೂ ಕೂಡ ದೇಶಪ್ರೇಮದ ಸಾಲಿಗೆ ಸೇರಬಹುದೇನೋ. ಇನ್ನು ಭದ್ರತಾ ಲೋಪ. 20,000 ಕೋಟಿ ಖರ್ಚು ಮಾಡಿ ಕಟ್ಟಿರೋ ನೂತನ ಸಂಸತ್ ಭವನಕ್ಕೆ ಕನಿಷ್ಠ ಭದ್ರತೆಯೂ ಇಲ್ವಾ? ಯಾರೋ ಸಾಮಾನ್ಯರು ಹೀಗೆ ನುಗ್ಗಿ ದುಷ್ಕೃತ್ಯ ನಡೆಸಬಹುದಾದ್ರೆ ಇನ್ನು ಉಗ್ರರು ಏನ್ ಮಾಡಬಹುದು? ಅದೃಷ್ಟವಶ ದಾಳಿಕೋರರ ಬಳಿ ಮಾರಕಾಸ್ತ್ರ ಇರಲಿಲ್ಲ. ಶೂನಲ್ಲಿ ಅಡಗಿಸಿದ್ದ ಬಣ್ಣದ ಹೊಗೆ ಒಂದು ವೇಳೆ ಏನಾದರೂ ವಿಷಪೂರಿತ ಆಗಿದ್ದಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಊಹೆ ಮಾಡೋದಕ್ಕೂ ಕಷ್ಟ. ಇಷ್ಟು ದೊಡ್ಡ ಮಟ್ಟದ ನಿರ್ಲಕ್ಷ್ಯ ಹೇಗೆ ಸಾಧ್ಯ? December 13 ಸಂಸತ್ ದಾಳಿ ನಡೆಸುವ ಬೆದರಿಕೆ ಖಲಿಸ್ತಾನಿ ಉಗ್ರ ಪನ್ನು ಹಾಕಿದ್ದ. ಹೀಗಿದ್ದು ಇಷ್ಟು ನಿರ್ಲಕ್ಷ್ಯನ? ಪ್ರಜಾಪ್ರಭುತ್ವದ ದೇಗುಲ ಅಂದ್ರೆ ಅದು ಸಂಸತ್ತು. ಇದರ ಒಳಗೆ ಪ್ರಧಾನಿ ಅಂಗರಕ್ಷಕರೂ ಹೋಗೋದಿಲ್ಲ, ಅಷ್ಟು ಸುರಕ್ಷಿತ ಸಂಸತ್ತು. ಆದರೆ ಇಲ್ಲೇ ಹೀಗಾದ್ರೆ ದೇಶದ ಯಾವ ಭಾಗ, ಯಾವ ಪ್ರದೇಶ ಸುರಕ್ಷಿತ? 2001 ಘಟನೆ ನಮಗೆ ಕಲಿಸಿದ್ದೇನು? ಪುಲ್ವಾಮಾ, ಪಠಾಣ್ಕೋಟ್ ಭಯೋತ್ಪಾದಕ ದಾಳಿ ಕುರಿತ ಪ್ರಶ್ನೆಗಳಿಗೂ ಇನ್ನೂ ಉತ್ತರ ಸಿಕ್ಕಿಲ್ಲ. ತಮ್ಮ ಆಡಳಿತದಲ್ಲಿ ಎಲ್ಲವೂ ಎಲ್ಲರೂ ಸುರಕ್ಷಿತ ಎನ್ನುವ ಪ್ರಧಾನಿ ಮಾತಿಗೆ ಏನಾದರೂ ಬೆಲೆ ಇದೆಯಾ? ಇನ್ನು ಸಂಸತ್ ಮೇಲಿನ ಈ ದಾಳಿ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ್ದು, ಇದಕ್ಕೆ ಗೃಹ ಮಂತ್ರಿಗಳು ಉತ್ತರಿಸಬೇಕು ಅಂತ ವಿಪಕ್ಷಗಳು ಕೇಳಿದ್ರೆ ಅವರನ್ನೇ ಸದನದಿಂದ ಅಮಾನತ್ತು ಮಾಡಲಾಗಿದೆ. ಸದನಕ್ಕೆ ಹಾಜರಾಗದೇ ಇರೋರನ್ನು ಕೂಡ ಅಮಾನತ್ತಿನ ಶಿಕ್ಷೆಗೆ ಒಳಪಡಿಸಲಾಗಿದೆ. ದೇಶದ ಪ್ರಜಾಪ್ರಭುತ್ವದ ಮೇಲಿನ ಈ ದಾಳಿಗೆ ಗೃಹ ಮಂತ್ರಿಗಳು ಉತ್ತರಿಸಬೇಡವೇ? ಪ್ರಧಾನಿಗಳು ತಮ್ಮ ಮನದ ಮಾತನ್ನ ದೇಶದ ಜನತೆಯ ಜೊತೆ ಈ ಸಂದರ್ಭದಲ್ಲಿ ಹಂಚಿಕೊಳ್ಬೇಕಲ್ಲ. ಇದ್ಯಾವುದೂ ಆಗೋದಿಲ್ಲ. ಸರ್ವಾಧಿಕಾರಿ ಧೋರಣೆ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲೂ ಮುಂದುವರೆದಿದೆ. ಇನ್ನು ಬಂಧಿತ ಆರೋಪಿಗಳು ಇದಕ್ಕಾಗಿ ಭಾರಿ ಸಿದ್ಧತೆ ನಡೆಸಿದಂತೆ ತೋರ್ತಾ ಇದೆ. ಬೇರೆ ಬೇರೆ ರಾಜ್ಯದವರಾದರೂ ಎಲ್ಲರೂ ಒಗ್ಗೂಡಿದ್ದಾರೆ. ಯಾರಿಗೂ ಹಾನಿ ಮಾಡುವ ಉದ್ದೇಶ ಮೇಲ್ನೋಟಕ್ಕೆ ಕಾಣಿಸದೇ ಇದ್ರೂ ಅವರ ಉದ್ದೇಶ ಏನಿತ್ತು ಅನ್ನೋದರ ನಿಜವಾದ ತನಿಖೆ ಆಗಬೇಕಿದೆ.
1929ರಲ್ಲಿ ಭಗತ್ ಸಿಂಗ್ ಮತ್ತು ಭಟುಕೇಶ್ವರ್ ದತ್ ಅವರ ಸೆಂಟ್ರಲ್ ಅಸೆಂಬ್ಲಿ ಬಾಂಬಿಂಗ್ ಕೇಸ್ ತರ ಇದು ಕಾಣಿಸ್ತಾ ಇದ್ರು. ಇದರ ಹಿಂದಿನ ಸತ್ಯಾಸತ್ಯತೆ ಬಗ್ಗೆ ತನಿಖೆ ಆಗಬೇಕಿದೆ. ನಿರುದ್ಯೋಗ, ಸರ್ವಾಧಿಕಾರಿ ಆಡಳಿತ, ಮಣಿಪುರ ಘಟನೆ ಬಗ್ಗೆ ತಮ್ಮ ಆಕ್ರೋಶ ಹೊರಹಾಕಿರೋ ಇವರು ವ್ಯವಸ್ಥೆಯ ವಿರುದ್ಧ ಸಿಡಿದವರು ಅಂತ ಅನ್ಬೇಕೋ ಅಥವಾ ಬೇರೆ ದೊಡ್ಡ ಸಂಚಿನ ಸಣ್ಣ ಭಾಗಿದಾರರೋ ಅನ್ನೋದನ್ನ ತನಿಖಾಧಿಕಾರಿಗಳು ಪತ್ತೆ ಹಚ್ಚಬೇಕಿದೆ. ಬಂಧಿತರು ಹಿಂದೂಗಳಾಗಿರೋದ್ರಿಂದ ಇದು ಕೇವಲ ಭದ್ರತಾ ಲೋಪ. ಆದರೆ ಒಂದು ವೇಳೆ ಏನಾದರೂ ಬಂಧಿತರ ಹೆಸರು ಮುಸ್ಲಿಂ ಆಗಿದ್ರೆ ಇಷ್ಟೊತ್ತಿಗೆ ಐಸಿಸು, ಲಷ್ಕರ್ ಎ ತೊಯ್ಬಾ ಎಲ್ಲ ಭಯೋತ್ಪಾದನಾ ಸಂಘಟನೆಗಳನ್ನು ಇದೇ ಬಿಜೆಪಿ ಮತ್ತು ಮಾಧ್ಯಮದವರು ತಂದು ಬಿಡ್ತಾ ಇದ್ರು. ಪ್ರತಾಪ್ ಸಿಂಹನ ಜಾಗದಲ್ಲಿ ಒಬ್ಬ ವಿಪಕ್ಷದ ಸಂಸದ ಇದ್ದಿದ್ದೇ ಆಗಿದ್ರೆ ಇದೇ ಪ್ರತಾಪ್ ಸಿಂಹನ ಉಗ್ರ ಪ್ರತಾಪವನ್ನು ನೋಡಬೇಕಿತ್ತು ನಾವು. ದುರದೃಷ್ಟ, ಈ ದೇಶದಲ್ಲಿ ಎಲ್ಲವೂ ತೀರ್ಮಾನ ಆಗೋದು ಧರ್ಮದ ಮೇಲೆ. ಇದರ ನಡುವೆ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳೋಕೆ ಬಿಜೆಪಿ ಕಾಂಗ್ರೆಸ್ ಬೆಂಬಲಿತ ಎಡಪಂಥೀಯರು ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋಕೆ ಪ್ರಯತ್ನ ನಡೆಸಿದ್ದಾರೆ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಬಿಜೆಪಿ ಐಟಿ ಸೆಲ್ ಮೈಸೂರಿನ SFI ನಾಯಕ ವಿಜಯ್ ಕುಮಾರ್ ನನ್ನ ಮನೋರಂಜನ್ ಎನ್ನುವಂತೆ ಬಿಂಬಿಸಿ ಮುಸ್ಲಿಮರ ತಲೆಗೆ ಕಟ್ಟೋಕೆ ಪ್ರಯತ್ನ ಪಟ್ಟಿದೆ. ದೇಶದ ಭದ್ರತೆ ವಿಚಾರದಲ್ಲಿ ಸುಳ್ಳು ಸುದ್ದಿ ಹರಡುವ ಇಂಥವರ ವಿರುದ್ಧ ಕ್ರಮ ಯಾಕಿಲ್ಲ? ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಸಿಗಬಹುದು ಅಂತ ನಿರೀಕ್ಷೆ ಮಾಡೋದೇ ತಪ್ಪು. ಆದರೆ ಒಂದಂತೂ ನಿಜ, ಇತಿಹಾಸದ ಪುಟದಲ್ಲಿ ಮೋದಿ ಅವಧಿಯಲ್ಲಿ ನಡೆದ ಈ ಸಂಸತ್ ದಾಳಿ ಎಂದಿಗೂ ಉಳಿದು ಹೋಗುತ್ತೆ. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.